ಹಲೋ ಎಲ್ಲರಿಗೂ ಪ್ರೊಫೆಸರ್ ಅಂಡ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಉಪಾಧ್ಯಯನ ಮಾಡುವ ನಮಸ್ಕಾರಗಳು. ಈಗ ರಾಶಿ ಸೀರೀಸ್ನಲ್ಲಿ ಕನ್ಯಾ ಲಗ್ನದವರ ಬಗ್ಗೆ ಭಾಗ ಒಂದನ್ನು ನಿಮಗೆ ಅಪ್ಲೋಡ್ ಮಾಡಲಿಕ್ಕಿದ್ದೇನೆ. ಲಗ್ನವೆಂದರೆ ಪೂರ್ವ ದಿಗಂತದಲ್ಲಿ ನೀವು ಹುಟ್ಟುವಾಗ ಮೂಡುವಂತಹ ಜೋಡಿಯಾಕಿನ ಒಂದು ರಾಶಿ. ಅದು 12 ರಾಶಿಗಳಲ್ಲಿ ಯಾವುದೇ ಆಗಿರಬಹುದು. ಈಗ ನಾನು ಹೇಳಲಿಕ್ಕಿರುವುದು ಲಗ್ನ ಹುಟ್ಟುವಾಗ ನಿಮಗೆ ಹುಟ್ಟುವುದು ಯಾವುದು, ಪೂರ್ವ ದಿಗಂತನಲ್ಲಿ ಕನ್ಯಾ ಅಥವಾ ವಿರ್ಗೋ, ಆಯ್ತಾ? ಆ ರಾಶಿ ಹುಟ್ಟಿದಾವಾಗ ಅವರಿಗೆ ಕನ್ಯಾ ಲಗ್ನ ಅಂತ ಹೇಳ್ತೇವೆ. ಸೆಪ್ಟೆಂಬರ್ ತಿಂಗಳಲ್ಲಿ ಸೂರ್ಯನು ತಾರೀಕು 15-17 ಸುಮಾರಿಗೆ ಕನ್ಯಾಕ್ಕೆ ಕಾಲಿಕ್ಕುತ್ತಾನೆ. ಒಂದು ವೇಳೆ ಸೆಪ್ಟೆಂಬರ್ 18ರಂದೇ ಒಂದು ಮಗುವಿನ ಜನ್ಮ ಗಂಟೆ 11:53 ಆಯಿತೆಂದು ತಿಳಿದುಕೊಳ್ಳಿ. ಆವಾಗ ಸೂರ್ಯನು ಉದಯಿಸುವಾಗ ಕನ್ಯಾದಲ್ಲಿಯೇ ಇರುತ್ತಾನೆ. ಅದು ಸೂರ್ಯೋದಯದ ಸಮಯದಿಂದ ಹಿಡಿದು ಸುಮಾರು 2 ಗಂಟೆಯವರೆಗೆ. ಈಗ ಬೆಂಗಳೂರಿನಲ್ಲಿ ಸೂರ್ಯೋದಯ 6 ಗಂಟೆಗೆ ಆಗುತ್ತದೆ ಎಂದು ತಿಳಿದಲ್ಲಿ ಸೂರ್ಯನು 8 ಗಂಟೆಯವರೆಗೆ ಕನ್ಯಾ ರಾಶಿಯಲ್ಲಿದ್ದು ಎಂಟು ಗಂಟೆ 1ಕ್ಕೆ ತುಲಾಕ್ಕೆ ಹೋಗಲಿದ್ದಾನೆ. ಅಲ್ಲಿ 10 ಗಂಟೆಯವರೆಗೆ ಸೂರ್ಯನು ಇದ್ದು 9:01 ವೃಶ್ಚಿಕಕ್ಕೆ ಹೋಗುವನು. ವೃಶ್ಚಿಕದಲ್ಲಿ ಸೂರ್ಯನು 10:10 ಇದ್ದು 10:01 ಧನುರಾಶಿಗೆ ಕಾಲನ್ನು ಇಕ್ಕುವನು. ಅಂದರೆ ಇದು ಸೂರ್ಯನ ದಿನಚಲನೆ. ಆದರೆ ಸೂರ್ಯ ಇರುವುದು ಕನ್ಯಾ ರಾಶಿಯಲ್ಲಿ, 1 ತಿಂಗಳ ಕಾಲ ಕನ್ಯಾ ರಾಶಿಯಲ್ಲಿ ಇರ್ತಾನೆ, ನೆನ್ಪಿಟ್ಕೊಳ್ಳಿ ಅದು, ಆಯ್ತಾ? ಆದರೆ ನಮ್ಮ ಲಗ್ನ ಮಾತ್ರ ಪ್ರತಿ 2 ಗಂಟೆಗೆ ಚೇಂಜ್ ಆಗ್ತಾ ಇರ್ತದೆ, ಲಗ್ನವೂ ಅಷ್ಟೇ, ಆಯ್ತಾ? 11:53 ನೀವು ಕ್ಯಾಲ್ಕುಲೇಟ್ ಮಾಡಿದರೆ ಲಗ್ನ ಎಲ್ಲಿಗೆ ಬರ್ತದೆ, ವೃಶ್ಚಿಕಕ್ಕೆ ಬರ್ತದೆ, ಆಯ್ತಾ? ಸೊ ಅದೇ ಹುಟ್ಟುವ ಮಗುವಿನ ಲಗ್ನವಾಗಿರ್ತದೆ. ಹುಟ್ಟುವ ಮಗುವಿನ ಲಗ್ನವನ್ನು ಕಂಡುಹಿಡಿಯುವುದು ಈ ರೀತಿ ಅಷ್ಟೇ. ಕಾರಣ ಧನುರಾಶಿಯೇ 11:53 ಪೂರ್ವದಲ್ಲಿ ಉದಯಿಸುತ್ತದೆ. ಧನುರಾಶಿ ಅಂದರೆ ಧನುರ್ ಲಗ್ನ, ಆಯ್ತಾ? ಇದು ಸೆಪ್ಟೆಂಬರ್ 18, ಆಯ್ತಾ? ಇಲ್ಲಿ ಸೆಪ್ಟೆಂಬರ್ 18ಕ್ಕೆ ಇಲ್ಲಿ ಇಟ್ಟಿದೆ ನೋಡಿ, ಯಾವುದು ಧನುರ್ ರಾಶಿ, ಆಯ್ತಾ? ರಾಶಿ ಧನು ಎಲ್ಲಿದೆ, ಕನ್ಯಾ ಲಗ್ನ 18-7 ಜುಲೈಗೆ 18-7 ಕನ್ಯಾ ಲಗ್ನ. ಅದೇ 18-9-2018 ಲಗ್ನ ವೃಶ್ಚಿಕವಾಯ್ತು. ಹೇಗೆ ವೃಶ್ಚಿಕವಾಯ್ತು ಹೇಳಿ? 6 ಗಂಟೆಯಿಂದ 8 ಗಂಟೆಯವರೆಗೆ ಕನ್ಯಾದಲ್ಲಿ, 8:01-10:01 ತುಲಾದಲ್ಲಿ, 10:01-12 ವೃಶ್ಚಿಕದಲ್ಲಿ. ಅಂದರೆ ಮಗು ಹುಟ್ಟಿದಾಗ ವೃಶ್ಚಿಕ ಲಗ್ನ, ಆಯ್ತಾ? ನಿಮಗೆ 2 ವೆರೈಟಿ ಕೊಟ್ಟಿದ್ದೇನೆ. ಜುಲೈ 18 ಹುಟ್ಟಿದರೆ ಯಾವ್ದು ಬರ್ತದೆ ಲಗ್ನ, ಆವಾಗ ಕನ್ಯಾ ಲಗ್ನ ಬರ್ತದೆ. ಸೂರ್ಯ ಎಲ್ಲಿದ್ದಾನೆ, ಕರ್ಕದಲ್ಲಿದ್ದಾನೆ, ಆಯ್ತಾ? ಅದೇ ರಾಶಿ ಇಲ್ಲಿ ಪೂರ್ವಾಷಾಢ 1 ನೋಡಿ, ಅದು ಎಲ್ಲಿ, ಸೆಪ್ಟೆಂಬರ್ 18ಕ್ಕೆ, ಆಯ್ತಾ? ಅದೇ ಜುಲೈಗೆ ಅದು ಹಸ್ತನಕ್ಷತ್ರ 1 ಬರ್ತದೆ, ಆಯ್ತಾ? ಹಸ್ತನಕ್ಷತ್ರ 1 ಅದೇ ಮಗು ಜುಲೈ ತಿಂಗಳು 11:53 ಹುಟ್ಟಿದರೆ ಲಗ್ನ ಮಾತ್ರ ಕನ್ಯಾ ಬರ್ತದೆ. ಆದರೆ ಸೂರ್ಯನು ಕರ್ಕದಲ್ಲಿಯೇ ಇರುತ್ತಾನೆ. ಕಾರಣ ಸೂರ್ಯನು ಆ ಕರ್ಕ ರಾಶಿಯನ್ನು ಬಿಡಬೇಕಾದ್ರೆ ಆಗಸ್ಟ್ 15-17 ಬರಲೇಬೇಕು, ಸಿಂಹ ಸಂಕ್ರಮಣ ಬರಲೇಬೇಕು. ಕಾರಣ ಸೂರ್ಯನ ಸಂಕ್ರಮಣದಿಂದ ಸಂಕ್ರಮಣಕ್ಕೆ ಪಾದಾರ್ಪಣೆಯನ್ನ ಬೇರೆ ರಾಶಿಗೆ ಮಾಡ್ತಾ ಇರ್ತಾನೆ, ಆಯ್ತಾ? ಇದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸೂರ್ಯನ ದಿಕ್ಕು ಬೇರೆ, ಸೂರ್ಯನು ಇರುವುದು ಬೇರೆ, ಲಗ್ನ ಬೇರೆ. ಆದ್ರಿಂದ ನೀವು ಒಂದು ನೋಡಬಹುದು, ಇಲ್ಲಿ ನಿಮಗೆ ಒಂದು ಹೇಳಿಕೊಡ್ತೇನೆ. ಈಗ ನೋಡಿ, ಸೂರ್ಯ ಎಲ್ಲಿದ್ದಾನೆ, ಹಿಂದ್ಗಡೆ ಕರ್ಕದಲ್ಲಿದ್ದಾನೆ. ಲಗ್ನವೆಲ್ಲಿದೆ, ಕನ್ಯಾದಲ್ಲಿದೆ. ಅಂದ್ರೆ ಸೂರ್ಯನಿಗೂ ಲಗ್ನಕ್ಕೂ ಏನಾಯ್ತು, ಬರೇ 4 ಗಂಟೆ ಡಿಫ್ರೆನ್ಸ್ ಆಯ್ತು, ಹೌದಾ? ಅಂದ್ರೆ ಸೂರ್ಯನಿಂದ ಲಗ್ನ ಹಗಲೊತ್ತಾಯ್ತು, ಆಯ್ತಾ? ಇಲ್ಲಿ 18 ಸೆಪ್ಟೆಂಬರ್ಗೆ ಸೂರ್ಯನಿಂದ ಸೂರ್ಯ ಎಲ್ಲಿದ್ದಾನೆ, ಕನ್ಯಾದಲ್ಲಿದ್ದಾನೆ.
ಕನ್ಯಾದಿಂದ ವೃಶ್ಚಿಕ ಲಗ್ನ 11 ಗಂಟೆಗೆ 53 ನಿಮಿಷ ಅಂದ್ರೆ ಲಗ್ಭಗ್ 12 ಗಂಟೆ ಇಟ್ಕೊಳ್ಳಿ. ಹಾಗೆ ನೀವು ಸೂರ್ಯನಿಂದ 7ನೇ ಮನೆಯವರೆಗೆ ಸಾಯಂಕಾಲ ಆಗ್ತದೆ ಲಗ್ನ. ಸಾಯಂಕಾಲ ಆದ್ಮೇಲೆ ಈ ಕಡೆ ಬರ್ತದೆ ನೋಡಿ, ಮೇಷ ವೃಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲ, ರಾತ್ರಿ ಮಧ್ಯರಾತ್ರಿ ಅಥವಾ 2 ಗಂಟೆ 3 ಗಂಟೆ ಹೊತ್ತಿಗೆ ಈ ಕಡೆ ಬರ್ತದೆ ನೋಡಿ, ಇಲ್ಲಿ ಕರ್ಕಕ್ಕೆ ಬರ್ತದೆ. ಆಯ್ತಾ, ಇದನ್ನ ನೀವು ಹೇಗೆ ಇದೇ ರೀತಿ ಕಂಡುಹಿಡಿದು ಯಾರು ಎಷ್ಟೊತ್ತಿಗೆ ಹುಟ್ಟಿರ್ತಾರೆ ಅನ್ನೋದು ಲಗ್ನದಿಂದಲೇ ಡಿಸೈಡ್ ಮಾಡೋಕ್ಕಾಗುತ್ತದೆ. ಇದರಿಂದ ನಿಮಗೆ ತಿಂಗಳು ಬದಲಾವಣೆ ಹೇಗೆ ಬದಲಾವಣೆ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡ್ರಿ. ಇನ್ನು ಒಂದು ವಿಷಯ, ನಿಮಗೆ ಸೂರ್ಯನಿಂದ ಲಗ್ನ ಮುಂದಿದ್ದರೆ ಅಂದರೆ ಮುಂದಿನ 7 ರಾಶಿಗಳ ಅಂತರದಲ್ಲಿ ಇದ್ದ ಪಕ್ಷದಲ್ಲಿ ಆ ಮಗು ಮಧ್ಯಾಹ್ನ 12 ಗಂಟೆ ಒಳಗೆ ಹುಟ್ಟಿರೋದು. 7 ರಾಶಿಗಳಂದ್ರೆ ಸಾಯಂಕಾಲ 6 ಗಂಟೆ ಒಳಗೆ ಹುಟ್ಟಿರೋದು, 12 ಗಂಟೆ ಅಲ್ಲ 6 ಗಂಟೆ ಒಳಗೆ ಹುಟ್ಟಿರೋದು. ಓಕೆ, 6 ಗಂಟೆ. ಅದೇ ಸಂಜೆ ನಂತರ ಹುಟ್ಟಿದ್ರೆ ಅದು ಲಗ್ನ ಆ ಕಡೆ ಇದ್ದ ಅರ್ಧ ರಾಶಿಗಳ ನಂತರ ಇದ್ರೆ ಅದು ಸಂಜೆ ನಂತರ ಹುಟ್ಟಿರ್ತದೆ. ಯಾತಕ್ಕೆ ಈ ಜ್ಞಾನವನ್ನು ಕೊಡ್ತಿದ್ದೇನೆ ಅಂದ್ರೆ, ಕೆಲವರು ಲಗ್ನವನ್ನು ಆಚೆ ಈಚೆ ಹಾಕುವುದುಂಟು, ತಮ್ಮ ಮಗಳಿಗೆ ಮದುವೆಯನ್ನು ಮಾಡುವುದರ ಬಗ್ಗೆ. ಆಯ್ತಾ, ಆದ್ರೆ ನಮ್ಮಂತ ಜ್ಯೋತಿಷರು ಹತ್ತಿರ ಬಂದರೆ ಅವರಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನಾವು ಸರಿಯಾಗಿ ಹಿಡ್ಕೊಂಡ್ಬಿಡ್ತೇವೆ ಅವ್ರನ್ನ. ಸೊ ಅವರ ಪ್ರಾಯವನ್ನು ಹಿಂದೆ ಮುಂದೆ ಮಾಡಿದ್ರು ಕೂಡ ನಾವು ಕಂಡುಹಿಡಿತೇವೆ. ಹಾಗೆ ಶನಿ 1 ರಾಶಿಯಲ್ಲಿ 2.5 ವರ್ಷ ಇರ್ತಾನೆ, ಅದೇ ಗುರು 1.5 ವರ್ಷ ಲಗ್ಭಗ್ 1 ವರ್ಷ ಇರ್ತಾನೆ. ಇನ್ನೂ ಪರ್ಟಿಕ್ಯುಲರ್ ಹತ್ರ ನೋಡ್ಬೇಕಂದ್ರೆ ಶುಕ್ರ ಮತ್ತೆ ಬುಧರನ್ನು ನಾವು ನೋಡ್ಬೋದು. ಆಯ್ತಾ, ಅದರಿಂದಾಗಿ ನಮಗೆ ಹಿಂದೆ ಒಂದು ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡಿರ್ತೇನೆ, ಹೇಗೆ ಅದನ್ನು ಖಂಡಿತವಾಗಿ ನಾವು ಹುಡುಕುವುದು ಅಂತೇಳಿ. ಅದರಿಂದ ನಿಮ್ಮ ಮಕ್ಕಳ ಹಣೆಬರವನ್ನು ಬ್ರಹ್ಮದೇವರ ಮಗನಿಂದಲೂ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅವನು ಆಲ್ರೆಡಿ ಭ್ರೂಣ ಅದು ಹೊಟ್ಟೆಯಲ್ಲಿ ಹಾಕಿದಾವಾಗಲೇ ಅವನು ಬರೆದಿರ್ತಾನೆ ಇಂತಿಂಥ ಮಗು ಈ ಥರ ಆಗಬೇಕು ಅಂತೇಳಿ, ಇಲ್ಲಾಂದರೆ ಅದು ಆಗುವುದೇ ಇಲ್ಲ. ಆಯಿತಾ, ಸೊ ಇದು ಮಾತ್ರ ನಿಮಗೆ ಅಷ್ಟೊಂದು ತಿಳಿದಿರಲಿ. ಆಯಿತಾ, ಅಷ್ಟು ತಿಳಿದಿರಲಿ. ಆಯ್ತಾ, ಈಗ ಇಲ್ಲಿಗೆ ನಾನು ಪ್ರಥಮ ಭಾಗವನ್ನು ಮುಕ್ತಾಯ ಮಾಡ್ತೇನೆ. ನಿಮಗೆ ಇದರಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಜ್ಞಾನವನ್ನು ಕೊಟ್ಟಿದ್ದೇನೆ, ಆಮೇಲೆ ಕನ್ಯಾ ಲಗ್ನದ ಬಗ್ಗೆ ಹೇಳ್ತೇನೆ. ಆಯ್ತಾ, ನಮಸ್ಕಾರ.